ದೀಪೋಜ್ವಲನೆ, ಗಣ್ಯರು ದೀಪೋಜ್ವಲನೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಓಂ ದೀಪಂಗೃಹಣ ದೇವೇಶ ತ್ರೈಲೋಕ್ಯತಿಮಿರಾಪಃ ಜ್ಯೋತಿ ಶುಕ್ಲಶ್ಚ ತೇಜಶ್ಚ ದೇವಾನಾಗುಂ ಸತತಂ ಪ್ರಿಯ ಪ್ರಭಾಕರೋ ಮಹಾತೇಜ ದೀಪೋಯಂ ಪ್ರತಿಗೃಹ್ಯತ. ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮಂಕುತಿಮ್ಮ ನೀ ಸುಮ್ಮನಿರಬೇಡ ಅಂತೇಳಿ ಡಿ ಬಿ ಜಿ ಅವರು ಹೇಳಿದ್ದಾರೆ. ಹಾಗೆ ಜೀವನದಲ್ಲಿ ನಾವು ಮುಂದುವರಿತಾ ಇರಬೇಕು. ಜನತೆಗೆ ಏನನ್ನಾದರೂ ಕೊಡುತ್ತಾ ಇರಬೇಕು, ಜನರಿಂದ ಪಡ್ಕೊಳ್ತಾ ಇರಬೇಕು, ಜನರಿಗೆ ಪುನಃ ಅದನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ನಮ್ಮ ಜೀವನ ಸಾರ್ಥಕ ಆಗಬೇಕು. ಒಬ್ಬ ಮನುಷ್ಯ ಜೀವನದ ನಂತರ ಈ ಮನುಷ್ಯ ಇದಕ್ಕಾಗಿ ಜೀವಿಸಿದ್ದ ಅಂತೇಳಿ ಹೇಳುವಂತೆ ಆಗಬೇಕಂತೆ. ಯಾಕೆ ಹೋದ ಅಂತ ಹೋದ ಅಂತೇಳಿ ಆಗಬೇಕು, ಅಥವಾ ಈ ಒಂದು ಉದ್ದೇಶಕ್ಕಾಗಿ ಈ ಮನುಷ್ಯನ ಜೀವನ ಇತ್ತು ಅಂತೇಳಿ ಆಗಬೇಕು ಅಂತ ಹೇಳುವಂಥದ್ದನ್ನು ಹಿರಿಯರು ಬಲ್ಲವರು ಹೇಳ್ತಾರೆ. ಹಾಗೆ ನಮಗೆ ಸಿಕ್ಕಿದಂಥದ್ದು ಆಭರಣ ಉದ್ಯಮ. ತಂದೆಯವರು ಸಣ್ಣಾಗಿರುವುದರಿಂದ ಹೇಳ್ತಾ ಇದ್ದರು ರಾಜ ಉದ್ಯಮ ಅಂತೇಳಿ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಚಿನ್ನಾಭರಣಕ್ಕೆ ಇನ್ವೆಸ್ಟ್ಮೆಂಟಿಗೆ ಯಾವತ್ತೂ ಸಕಾಲ ಅಂತ. ಯಾಕೆಂತೇಳಿ ಹೇಳಿದರೆ ಹರಪ್ಪ ಮೊಹೆಂಜುದಾರ ಕಾಲದಿಂದ ಚೋಳರ ಕಾಲದ ತನಕ, ಅಶೋಕನ ಕಾಲದ ತನಕ, ಅಶೋಕನಿಂದ ಚೋಳನ ತನಕ, ಚೋಳನಿಂದ ಗಂಗರ ತನಕ, ಗಂಗರಿಂದ ನಂತರ ಬಂದ ಮೊಘಲರ ತನಕ, ಮೊಘಲರಿಂದ ಬ್ರಿಟಿಷರ ತನಕ, ಬ್ರಿಟಿಷರಿಂದ ಬಂದ ಕಾಂಗೈರೂರು ತನಕ, ಕಾಂಗೈರೂರಿಂದ ಬಿ ಜೆ ಪಿ ರೂರು ತನಕ, ಇವತ್ತು ಯಾವತ್ತಿಗೂ ಚಿನ್ನ ಯಾವತ್ತೂ ಚಿನ್ನವಾಗೇ ಇದೆ. ನನಗೆ ಗೊತ್ತಿದ್ದಾಗ ಅಥವಾ ನಮ್ಮ ಮುಳಿಯ ಸ್ಥಾಪನೆಗೊಂಡಾಗ 5 ರೂಪಾಯಿ ಚಿನ್ನದ ಬೆಲೆ ಗ್ರಾಮಿಗೆ, ಇವತ್ತು ಎಷ್ಟಿದೆ ಅಂತ ಹೇಳೋದನ್ನು ನೀವು ಯೋಚನೆ ಮಾಡಿ. 1919 ಅಂದರೆ ಎಕ್ಸಾಕ್ಟ್ಲಿ 101 ವರ್ಷ ಹಿಂದೆ ಚಿನ್ನಕ್ಕೆ 1 ರೂಪಾಯಿ ಗ್ರಾಮಿಗೆ, ಇವತ್ತು 3,750 ರೂಪಾಯಿ. ಪ್ರತಿ 10 ವರ್ಷಗಳಿಗೊಮ್ಮೆ ನೀವು ನೋಡಿದಾಗ ಚಿನ್ನಕ್ಕೆ ಏನಿಲ್ಲ ಅಂದರೂ 8% ಇದಾಗ್ತದೆ. ಮೇಡಮ್ ಒಂದು ಶುಭ. ಹಲವಾರು ವರ್ಷಗಳ ಹಿಂದೆ ಬಹುಶಃ ಮುಳಿಯ ಜ್ಯುವೆಲರಿ ಇಲ್ಲಿ ಪ್ರಾರಂಭವಾಗುವಂತಹ ಸಂದರ್ಭದಲ್ಲಿ ಅವತ್ತು ನಾವು ಕೂಡ ಉದ್ಘಾಟನೆ ಸಮಾರಂಭಕ್ಕೆ ಭಾಗಿಯಾಗಿ ಈ ಒಂದು ಮುಳಿಯ ಆಭರಣದ ಮಳಿಗೆ ಇಡೀ ಕೊಡಗಿನ ಜನರ ಒಂದು ಮನಮೆಚ್ಚುವಂತಹ ಮಳಿಗೆಯಾಗಿ ಪರಿವರ್ತನೆ ಆಗಿದೆ. ಜೊತೆಗೆ ಗ್ರಾಹಕರ ಜೊತೆಗೆ ಸ್ಥಳೀಯರು ಕೂಡ ಒಂದು ಬಾಂಧವ್ಯನ ಇಟ್ಕೊಂಡು ಇವತ್ತು ಒಂದು ಅವರದೇ ಆದ ಸ್ವಂತ ಮಳಿಗೆಯನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಶುಭವಾಗಲಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನನ್ನೆಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಪತ್ರಕರ್ತ ಮಿತ್ರರೇ, ಅದ ಒಂದು ವೈಶಿಷ್ಟ್ಯ ಖಂಡಿತವಾಗಿಯೂ ಇದೆ. ಅದರಲ್ಲೂ ಕೊಡಗಿನ ಜನ ಮೆಚ್ಚುವಂತಹ ಆಭರಣಗಳು ಇಲ್ಲಿ ಅನೇಕ ನಾವೀಗಾಗಲೇ ನೋಡಿದ್ದೇವೆ. ನಾನಂತೂ ಈ ಕಡೆ ಹೋಗುವಾಗ ಬಹುಶಃ ಇವರ ಅದೃಷ್ಟವೋ ಅಥವಾ ಕೊಡಗಿನ ಜನರ ಅದೃಷ್ಟ ಅಂತ ಹೇಳಿದರೆ ಹೇಳೋಕ್ಕಾಗೋದಿಲ್ಲ. ಯಾವಾಗಲೂ ಮಳಿಗೆ ತುಂಬ ಗ್ರಾಹಕರು ಖಂಡಿತವಾಗಿ ಇರುವಂತಹ ಸಂದರ್ಭ ಇದೆ. ಇನ್ನೂ ಕೂಡ ಉತ್ತಮವಾಗಿ ಈ ಮಳಿಗೆ ಗ್ರಾಹಕರಿಗೆ ಪರ್ಚೇಸರಿಗೆ ಅಂದರೆ ಕೊಡಗಿನ ಜನರಿಗೆ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಿ, ಹೆಚ್ಚಿನದಾಗಿ ಮಹಿಳೆ ಜನತೆಗೆ ಪ್ರಯೋಜನವಾಗಲಿ, ಮುಂದಕ್ಕೆ ಇದರಿಂದ ಜನರಿಗೂ ಹಾಗೂ ಈ ಮಳಿಗೆಯ ಮಾಲೀಕರಿಗೂ ಒಂದು ಉತ್ತಮ ಭವಿಷ್ಯ ದೊರಕಲಿ, ಉತ್ತಮವಾದ ವಸ್ತುವನ್ನು ಖರೀದಿಸಿ ನೆಮ್ಮದಿಯ ಒಂದು ಭವಿಷ್ಯ. ಈಗಾಗಲೇ ಕಲಬೆರಿಕೆ ಇದನ್ನೆಲ್ಲ ನಾವು ಗಮನಕ್ಕೆ ತಂದುಕೊಂಡಿದ್ದೀವಿ. ಆದರೆ ಮುಳಿಯ ಕೇಶವ ಭಟ್ ಅವರ
ಒಂದು ಮಳಿಗೆಯಲ್ಲಿ ಯಾವುದೇ ಒಂದು ರೀತಿಯ ದುರುಪಯೋಗ ಆಗದೆ ಜನರಿಗೆ ಗ್ರಾಹಕರಿಗೆ ಒಳ್ಳೆಯ ಒಂದು ಆಭರಣಗಳು ದೊರೆಯುವಂತಾಗಲಿ ಮಹಿಳೆಯರಿಗೆ ಅಚ್ಚುಮೆಚ್ಚಿನ ಆಭರಣಗಳನ್ನು ಇನ್ನಷ್ಟು ತರಿಸಿ ಭವಿಷ್ಯ ನಿಮಗೆ ಗೊತ್ತಿರುವರಿ ಅವರ ಭವಿಷ್ಯ ಸಹ ಉತ್ತಮವಾಗಲಿ ಅಂತ ನಾನು ಹಾರೈಸುತ್ತಾ ಧನ್ಯವಾದ ಮುಳಿ ಶ್ಯಾಮ್ ಭಟ್ ಹಾಗೂ ಅಮ್ಮ ಸುಲೋಚನ ಅವರು ಇವರಿಗೆ ಸ್ವಾಗತ ಮಾಡಿ ಕೊಡಿ ಕೊಡಿ ಚಿನ್ನ ಕೊಳ್ಳಬೇಕು ಅಂತ ಯಾವತ್ತೂ ಜಾಸ್ತಿ ಜಾಸ್ತಿ ತೆಗೊಳ್ಳಿ ತಗೊಳ್ಳಿ ಅಂತ ನಾವು ಮಂಜುದಾರ ಕಾಲದಿಂದ ನಂತರ ತನಕ ಯಾವತ್ತೂ ಮೇಲೆ ಹೋಗ್ತಿರೋ ಹಾಗೆ ಭಾರತ ವರ್ಷದ ಮುಂದಿನ ದಿನಗಳು ನಮ್ಮ ಹಿಂದೂ ಪರಂಪರೆಯ ಪರಂಪರೆಗಳಾದಾಗ ಮುಂದೆ ಮುಂದೆ ಆಗುತ್ತೆ ಅಂತ ಹೇಳ್ತಾ ನಾನು ಮುಂದುವರಿಸ್ತಾ ಇದ್ದೇನೆ. ಕೊಡಕ್ನ ನಮ್ಮ ಮುಳಿಯ ಮಂಗಳೂರಿನಲ್ಲಿ ಮುಳಿಯ ತಿಮ್ಮಪ್ಪಯ್ಯ ಮತ್ತು ಸಹೋದರರ ಜೋಳಿ ಮತ್ತು ರಕ್ತಪಡಿ ವ್ಯಾಪಾರಿಗಳು ಅಂತ ಹೇಳುವ ಒಂದು ವ್ಯವಹಾರ ನಡೆಸ್ತಾ ಇದ್ರು. ವಿದೇಶಿ ಬಹಿಷ್ಕರಿಸಿ ಸಂದರ್ಭದಲ್ಲಿ ಮ್ಯಾಂಚೆಸ್ಟರ್ ಉಡುಗೆಗಳನ್ನು ಅವರು ಸೇಲ್ ಮಾಡ್ತಾ ಇದ್ದರಿಂದ ಅದನ್ನು ಮುಚ್ಚಿ ಅವರು ಪುತ್ತೂರು ಕಡೆಗೆ ಬಂದರು. 1933 ಒಂದು ರಾಷ್ಟ್ರಬಂಧು ಪುಸ್ತಕದ ಒಂದು ಪೇಜಿನ ಅಡ್ವರ್ಟೈಸ್ಮೆಂಟ್ ನನ್ನ ತಂದೆಯವರ ಕೈಯಲ್ಲಿ ಈಗಲೂ ಇದೆ. ರಾಷ್ಟ್ರಬಂಧು ಪುಸ್ತಕದ ಇಯರ್ಲಿ ಪುಸ್ತಕ ಅದು, ಅದರಲ್ಲಿ 1933 ಒಂದು ಪೇಜ್ ಅಡ್ವರ್ಟೈಸ್ಮೆಂಟ್ ಅದು ನನ್ನ ತಂದೆಯವರ ಹತ್ರ ಇದೆ. ಸೊ ಅದು ನಮ್ಮ ಮಳಿಗೆ ಮಂಗಳೂರಿನಲ್ಲಿ ವಿದೇಶಿ ಬಹಿಷ್ಕರಿಸಿ ಸಂದರ್ಭದಲ್ಲಿ ನನ್ನ ಅಜ್ಜ ಅವರು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಬಿಸ್ನೆಸ್ ಕಂಟಿನ್ಯೂ ಮಾಡಲಿಲ್ಲ, ಬಿಸ್ನೆಸ್ ಅನ್ನು ಕ್ಲೋಸ್ ಮಾಡಿ ಪುತ್ತೂರಿಗೆ ಬಂದರು. ಪುತ್ತೂರಿಂದ ಸುಬ್ರಹ್ಮಣ್ಯದಲ್ಲಿ ಈಗ ನಾವು ಹೇಗೆ ಎಕ್ಸಿಬಿಷನ್ ಮಾಡ್ತೇವೆ ಅದೇ ರೀತಿ ಚಂಪಾ ಷಷ್ಠಿ ಪ್ರತಿ ಷಷ್ಠಿ ಸಂದರ್ಭದಲ್ಲಿ ಅವರು ಅಲ್ಲಿ ಸ್ಟಾಲನ್ನು ಇಡ್ತಿದ್ರು. ಆ ಸಂದರ್ಭದಲ್ಲಿ ಕೊಡಗಿನಿಂದ ನಡ್ಕೊಂಡು ಬಂದಂತಹ ಜನಗಳು ಅವರಿಗೆ ಆರ್ಡರ್ ಕೊಡ್ತಾ ಇದ್ರು, ಅದನ್ನ ಮುಂದಿನ ಷಷ್ಠಿ ಸಂದರ್ಭದಲ್ಲಿ ಅವ್ರು ವಾಕ್ ಮಾಡಿಸಿ ತಗೊಂಡ್ಬಂದು ಡೆಲಿವರಿ ಮಾಡ್ತಾ ಇದ್ರು. ಹಾಗೆ ಸುಮಾರು 70 ವರ್ಷಗಳ ಒಂದು ಮಿಗಿಲಾದ ಸಂಬಂಧ ನಮ್ಮ ಮುಳಿಯ ಮತ್ತು ಕೊಡಗಿಗೆ. ಕೊಡಗಿನ ಜನರು ನಮ್ಮ ಸೇವೆಗೆ ಯಾವಾಗಲೂ ಬೆಲೆ ಕೊಡ್ತಾ ಇದ್ರು. ಹಾಗಾಗಿ ಕೊಡಗಿನವರಿಗೆ ನಮಗೂ ಅವಿನಾಭಾವ ಸಂಬಂಧ. ಕೊಡಗಿನ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದರು. ಹಾಗೆ 1989 NCCಯಲ್ಲಿ ಗೋಣಿಗೋಪಾಲ್ನಲ್ಲಿ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದರಿಂದ ಕೊಡಗಿನ ಮನೆಗಳಿಗೆ ನನ್ನ ಭೇಟಿ ಯಾವತ್ತೂ ಇರ್ತಾ ಇತ್ತು. ಹಾಗೆ 92 ಒಂದು ಮದುವೆಗೆ ಬಂದಿದ್ದೆ. ಅದರ ನಂತರ 2007 ನಾನು ಮತ್ತು ತಮ್ಮ ಜೊತೆಯಾಗಿ ಈ ಕಡೆಗೆ ಬಂದ್ವಿ. ಹೀಗೆ ನಮ್ಮ ಕೊಡಗಿನ ಬಾಂಧವ್ಯವನ್ನು ಹೇಳುತ್ತಾ ಇವತ್ತು ನಾವಿಲ್ಲಿ ಹೊಸ ನೂತನ ಕಟ್ಟಡಕ್ಕೆ ಬಂದಿದ್ದೇವೆ. ಕಟ್ಟಡದ ಬಗ್ಗೆ ಅಮೂಲ್ಯ ಜುವೆಲ್ ವರ್ಲ್ಡ್ ಅಂತ ಹೇಳುವಂಥದ್ದನ್ನ ನಾವೊಂದು ನಾಮಕರಣ ಮಾಡಿದ್ದೇವೆ. ಅಮೂಲ್ಯ ಜುವೆಲ್ ಮಾಡಲಿನಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳು ಸಾಧ್ಯ ಆದರೆ ಪ್ರತಿ ತಿಂಗಳು ಅಥವಾ ಒಂದು 2 ತಿಂಗಳಿಗೊಂದರಿ 2 ಈ ಜೆಮ್ ಸ್ಟೋನ್ಸ್ ರಿಲೇಟೆಡ್ ಅಥವಾ ಪರ್ಲ್ ಸಿಲ್ವರ್ ಜೈಪುರ್ ಸಿಲ್ವರ್ ಹಾಗೆ ಇಟಾಲಿಯನ್ ಸಿಲ್ವರ್ ಥೈಲ್ಯಾಂಡ್ ಮ್ಯಾನುಫ್ಯಾಕ್ಚರ್ ಐಟಮ್ಸ್ ಥೈಲ್ಯಾಂಡ್ ಬ್ಯಾಂಕಾಕ್ ಐಟಮ್ಸ್ ಈ ರೀತಿಯ ಅಂದರೆ ವರ್ಲ್ಡ್ ಓವರ್ ಯಾವುದೆಲ್ಲ ಜ್ಯುವೆಲ್ರಿಗಳಿದೆ ಆ ಜ್ಯುವೆಲ್ರಿಗಳ ಪ್ರದರ್ಶನಗಳನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡಬೇಕು ಅಂತ ಹೇಳುವ ಒಂದು ಯೋಚನೆಯಲ್ಲಿ. ಹಾಗೆ ಅಮೂಲ್ಯ ಅಂತ ಹೇಳುವ ಬ್ರ್ಯಾಂಡಿನಲ್ಲಿ ಈ ಸಂದರ್ಭದಲ್ಲಿ ಅನೌನ್ಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅಮೂಲ್ಯ ಬ್ರ್ಯಾಂಡಿನ ಮುಖಾಂತರ ಭಾರತದಾದ್ಯಂತ ನಾವು ಮಾಡಬೇಕು ಮಳಿಗೆಗಳನ್ನು ಕೊಡಬೇಕು ಅಂತ ಹೇಳುವಂತಹ ಒಂದು ಇಚ್ಛೆಯೊಂದಿಗೆ ನಾನು ಮತ್ತೆ ತಮ್ಮ ಕೃಷ್ಣನಾರಾಯಣ ಅವರು ಒಂದು ಯೋಚನೆಯಲ್ಲಿ ಈ ಒಂದು ಅಮೂಲ್ಯ ಅಂತ ಹೇಳಿದ್ರೆ ಎ ಅನ್ನು ಸೇರಿಸಿದ್ದು, ಮುಳಿಯಕ್ಕೆ ಆವನ್ನು ಸೇರಿಸಿದಾಗ ಅಮೂಲ್ಯ ಆಗ್ತದೆ. ಯಾವಾಗಲೂ ಆವನ್ನು ಸೇರಿಸಿ ಯಾವುದೇ ವಸ್ತು ವಿಷಯಕ್ಕೆ ಆವನ್ನು ಸೇರಿಸಿದರೆ ಅದು ಯಾವಾಗಲೂ ವ್ಯಾಲ್ಯೂ ಡೌನ್ ಆಗುದು, ಮುಳಿಯಕ್ಕೆ ಆವನ್ನು ಸೇರಿಸಿದಾಗ ಅಮೂಲ್ಯ ಆಗಿದೆ. ಸೊ ಹಾಗಾಗಿ ಸೊ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಹಾಗೂ ಆಶೀರ್ವಾದದಿಂದ ಅಮೂಲ್ಯ ಕೂಡ ಮುಂದೆ ಬೆಳಿಬೇಕು ಅಂತೇಳಿ ಕೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರಿಯ ಶಾಸಕರಾದಂತಹ ಹಾಗೂ ನಮ್ಮೆಲ್ಲರ ಆತ್ಮೀಯರಾದಂತಹ ಶ್ರೀಯುತ ಐದು ಬಾರಿ ಶಾಸಕರಾಗಬೇಕಿದ್ರೆ ಅವರು ಎಲ್ಲರ ಜೊತೆ ಯಾವ್ದು ರೀತಿ ಇದ್ದಾರೆ ಅಂತೇಳಿ ನಾನು ಬೇರೆ ಹೇಳಬೇಕಾಗಿಲ್ಲ. ಪ್ರತ್ಯೇಕರಾಗಿ ಬಂದು ನಮ್ಮೊಂದಿಗೆ ಇದ್ದು ಊಟ ಮಾಡಿ ಆ ಕಾರ್ಯಕ್ರಮದಲ್ಲಿದ್ದು ಅಷ್ಟು ಬಾಂಧವ್ಯದಿಂದ ಇದ್ದಾರೆ ಅಥವಾ ಸಿಕ್ಕಿದಲ್ಲೆಲ್ಲ ಕೂಡ ಆ ರೀತಿ ಕೂಡ ಭೇಟಿ ನೀಡಿದ್ದಾರೆ. ಯಾವತ್ತೂ ನಮ್ಮ ಅಭಿವೃದ್ಧಿಯನ್ನು ಬಯಸ್ತಾ ಇರುವಂಥವರು ಅವರಿಗೆ ನಾನು ಹಾರ್ದಿಕ ಸ್ವಾಗತವನ್ನು ಹೂಗುಚ್ಛ ನೀಡಿ ಸ್ವಾಗತಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೃಷ್ಣನಾರಾಯಣ ಹಾಗೂ
ಅಶ್ವಿನಿ ದಂಪತಿಗಳನ್ನು ಹರ್ಜಿಕಾ ಪೂಣಾಚಾರ್ ಅವರು ಸದ್ಯದಲ್ಲೇ ಮುಳಿಯದ ಮುಖ ಅಂತ ಹೇಳ್ಬೋದು. ಸೊ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರನ್ನ ನನ್ನ ಅಕ್ಕ ಡಾಕ್ಟರ್ ವಿದ್ಯಾ ಸರಸ್ವತಿ ಅಸೋಸಿಯೇಟ್ ಡೀನ್ ಕೆ ಎಂ ಸಿ ಡೆಂಟಲ್ ಕಾಲೇಜ್ ಮಣಿಪಾಲ್ ಅವರು ಸ್ವಾಗತಿಸಿ ಸ್ಮರಣಿಕೆ ನೀಡಿ ಗೌರವ ಶ್ರೀತ ಕೆ ಎಂ ಗಣೇಶ್ ಅವರು ಕೊಡಗಿನಲ್ಲಿ ಕೆ ಎಂ ಬಿ ಬ್ಯಾಟ್ರೀಸ್ ಅಂತ ಹೇಳಿದ್ರೆ ಇವರು ಈ ಅಗ್ನಿಯ ಬಗ್ಗೆ ಅಗ್ನಿ ಸಾಕ್ಷಿಯಲ್ಲಿ ನಟಿಸಿದವರು ಈ ಅಗ್ನಿಯ ಬಗ್ಗೆ ತಮ್ಮ ಅಭಿಪ್ರಾಯ ತುಂಬಾ ಚೆನ್ನಾಗಿ ಇಂಟ್ರೊಡಕ್ಷನ್ಸ್ ಕೊಡ್ತೀರಾ ಸರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಹಾಗೆ ವೇದಿಕೆ ಮೇಲಿರುವ ಎಲ್ಲ ಕೆಲಸ ಮಾಡ್ತಿರೋದು ತುಂಬಾ ಸಂತೋಷ ಆಗುತ್ತೆ ಅವ್ರ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೀನಿ ಅವರ ಲೆಗಸಿ 75 ಇಯರ್ಸ್ ಇಂದ ಇದೆ ಸೊ ಅದು ಈಸಿ ಮಾತಲ್ವೇ ಅಲ್ಲ ಸೊ ಅವರ ಕ್ವಾಲಿಟಿ ಇರ್ಬೋದು ಇವತ್ತು ನಾನು ಹಾಕಿರೋ ಜ್ಯುವೆಲ್ರಿ ಕೂಡ ಮುಳಿಯಾ ಜ್ಯುವೆಲ್ಲರ್ಸೆ ಸೊ ಭಾಳ ಸಂತೋಷ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿದ್ದು ನೀವು ಹೇಳಿದ್ರಿ ಸಾಕಷ್ಟು ಬ್ರಾಂಚಸ್ ಓಪನ್ ಆಗ್ತದೆ ಅಂತ ಸೊ ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ ತುಂಬ ತುಂಬ ಸಂತೋಷ ಆಯಿತು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಮುಳಿಯದ ಪರವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಮುಂದಕ್ಕೆ ಕೆ ಬಿ ಗಣೇಶ್ ಇವರು ನಮ್ಮ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ನನಗೂ ಕೂಡ ಭಾಳ ಸಂತೋಷ ಆಯಿತು ನನ್ನನ್ನು ಕರೆದು ಗುರುತಿಸಿ ಈ ಒಂದು ವೇದಿಕೆಯಲ್ಲಿ ಒಟ್ಟಿಗೆ ಎಜುಕೇಷನ್ ಮಾಡಿದವರು ಅವರು ಈ ಒಂದು ಕಟ್ಟಡ ನಿರ್ಮಾಣದಲ್ಲಿ ಹಾಗೂ ಇಂಟೀರಿಯರ್ ಡಿಸೈನ್ ಅನ್ನ ಮಾಡಿದಂಥವರು ನಮ್ಮ ಎಲ್ಲ ಮುಳಿಯ ಶೋರೂಮ್ನ ರಿನೋವೇಷನ್ ಅನ್ನ ಅವರು ಈ ಬಿಲ್ಡಿಂಗ್ ಅನ್ನು ಕೂಡ ಸ್ಟಾರ್ಟಿಂಗ್ ಇಂದ ಸೂಪರ್ವಿಷನ್ ಮಾಡಿದ್ದಾರೆ ಥ್ಯಾಂಕ್ ಯು Showing gratitude is one of the best but powerful things human has. Grateful to all of your presence here today. Namma mata pitrarada motta madalane ivarige namma motta madalane namana hagu beduva aashirvadagalu. Ivara prosaha 2020 nanu mattu nanna illi business ge baruva samayadinda modalindare ee JDS ಅಧ್ಯಕ್ಷರು ಕೊಡಗು ಜಿಲ್ಲೆ ಶ್ರೀ ಕೆಂ ಕೆ ಎಂ ಬಿ ಗಣೇಶ್ ಇವರಿಗೆ ನಮ್ಮೆಲ್ಲರ ನಮನಗಳು ಸದಾ ನಗುತ್ತಿರುವ ಎವರ್ಗ್ರೀನ್ ಮಡಿಕೇರಿಯ ಮನೆ ಮಗಳಾಗಿರುವ ಸಿನಿಮಾ ನಟಿ ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ಧನ್ಯವಾಗಬೇಕು ಅಂತ ಕೇಳಿಕೊಳ್ತಾರೆ ನಮ್ಮ ವೆಂಡರ್ಸ್ಗಳಾದಂತಹ ಕೊಡಗಿಲುಂಡ ಸುರುಳ್ ಕೊಡೋದಕ್ ಬರೀವಿ ಇಲ್ಲಿ ಬಂದ್ಕೊಳ್ಳ ಎಲ್ಲಾರ್ಗು ನಾಡ ನಮಸ್ಕಾರ ತುಂಬಾ ಖುಷಿಯಪ್ಪ ಮುಳಿಯ ಅನ್ನೋದು ಶುರುವಾನಲಿಂಜ ನಾಡ ಅವ್ರ ಆರ್ಗನೈಸೇಷನ್ ಆಡ ಅವ್ರ ಸಂಬಂಧ ಇಂಗಡೆ ಕೂಡ ಉಂಟು ಅಂಡ್ ಇಚ್ಚ ಚಾಯ್ದ ಇಚ್ಚ ಕಾಲ ಬಂದನುಂಡು ದಾರು ನನ್ನ ನೋಡ್ಸಂಗ್ಸ ಮುಳಿಯ ಸುರುಳ್ ಹರ್ಷಿಕ ಕೂಡ ಚಾಂಚಿ ಮುಳಿಯ ಅಂತ ಆಗ್ಬೋದಿತ್ತು ಅದು ಮತ್ತೆ ಕನ್ನಡದಲ್ಲಿ ಹೇಳ್ತೀನಿ ಸೊ ಹರ್ಷಿಕ ಕೂಡ ಚಾಂಚಿ ಮುಳಿಯ ಅಂತ ಆಗ್ಬೋದಿತ್ತು ಅದು ಇಚ್ಚಕ ಕಾಲಕ್ಕೂ ಮಿಂಜಕ್ಕೂ ಬಂದಂಡೇ ಒಂದು ಇನ್ಯೂ ಆ ಅವ್ರ ಸಂಬಂಧ ಅನ್ನೇ ಒಂದು ಅದು ಇನ್ಯೂ ಮಿಂಜಕ್ಕೆ ಇದೇ ತರ ಇರೋಂಡು ಅಂತ ನಾನು ಕೊಟ್ಟೋಗಿ ಈಗ ಕನ್ನಡದಲ್ಲಿ ಎಲ್ಲ ಚೆನ್ನಾಗಿದ್ದೀರಾ ಮಡಿಕೇರಿ ಬಿಲ್ಡಿಂಗ್ ನ ಇನಾಗ್ರೇಷನ್ ಗೆ ಬಂದಿದೀವಿ ತುಂಬಾ ಖುಷಿ ಆಗುತ್ತೆ ನನ್ನ ಒಂದು ಸಂಬಂಧ ಮುಳಿಯ ಜೊತೆ ಸಾಕಷ್ಟು ವರ್ಷಗಳಿಂದ ಇದೆ ನಾನಾಗ್ಲೇ ಅದೇ ಹೇಳಿದೆ ನಮ್ಮ ಭಾಷೆಯಲ್ಲಿ ಮುಳಿಯ ಅಂದ್ರೆ ಹರ್ಷಿಕಾ ಪೂಡಂಚ ಹರ್ಷಿಕಾ ಪೂಡಂಚ ಅಂದ್ರೆ ಮುಳಿಯ ಆಗ್ಬಿಟ್ಟಿತ್ತು ಪ್ರತಿಯೊಂದು ಕಡೆ ಧರ್ಮಸ್ಥಳಕ್ಕೆ ಹೋದ್ರೆ ಜನರು ಕೊಡಗಿಗೆ ಬಂದ್ರೆ ನನ್ಗೆ ಒಂದು ಫೋನ್ ಬರೋದು ಈ ತರ ನಿಮ್ಮ ಪೋಸ್ಟರ್ ನೋಡಿದ್ವಿ ಮುಳಿಯ ಜುವೆಲ್ಸ್ ಅಲ್ಲಿ ಅಂತ ಹೇಳ್ಕೊಂಡು ಅಷ್ಟು ಒಂದು ನನ್ನ ಪ್ರಕಾರ ನಾನು ಹೇಳ್ತೀನಿ ಸರ್ ಈಗ ಈ ಒಂದು ಮಟ್ಟಕ್ಕೆ ಹರ್ಷಿಕಾ ಪೂಡಂಚ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ಅದು ಒಂದು ಕಾರಣ ಮುಳಿಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆ ಒಂದು ನನ್ನ ಒಂದು ನಾನು ಬೆಳೀತಾ ಇದ್ದಂತ ಸಮಯದಲ್ಲಿ ನಾನು ಇನ್ನೇನು ಕೆಲವೇ ಒಂದು ಸಿನಿಮಾಗಳು ಮಾಡಿದ್ದೆ ಒಂದು ಎರಡು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ಅಷ್ಟೇ
ಆಗ ತಾನೇ ನನ್ನನ್ನ ನೀವು ಒಂದು ಮಾಡೆಲ್ ಆಗಿ ತಗೊಂಡು ಮುಳಿಯಾಗೆ ನನ್ನ ಒಂದು ಪೋಸ್ಟರ್ಸ್ ಎಲ್ಲಾ ಕಡೆ ಬಂತು. ಬೆಂಗಳೂರಲ್ಲಿ, ಕೊಡಗಿನಲ್ಲಿ, ಧರ್ಮಸ್ಥಳಕ್ಕೆ ಹೋಗುವಂತ ಪುತ್ತೂರಲ್ಲಿ ಎಲ್ಲಾ ಕಡೆ. ಸೊ ಅವಾಗ ಒಂದು ಉದಯೋನ್ಮುಖ ನಟಿ ನಾನು. ನನಗೆ ಆ ಒಂದು ಒಂದು ಪ್ರಮೋಷನ್ ಬೇಕಾಗಿತ್ತು. ಜನರು ನನ್ನ ಮುಖನ ಮತ್ತೆ ಮತ್ತೆ ನೋಡ್ಬೇಕಿತ್ತು ಪೋಸ್ಟರ್ ಅಲ್ಲಿ. ಈಗ ಸಿನಿಮಾ ಪೋಸ್ಟರ್ ಯಾವಾಗ ಅಂದ್ರೆ ಸಿನಿಮಾ ರಿಲೀಸ್ ಆದಾಗ ಮಾತ್ರ ನಮ್ಮ ಪೋಸ್ಟರ್ ಎಲ್ಲಾ ಕಡೆ ಬರುತ್ತೆ. ಅದು ಬಿಟ್ಟರೆ ಬೇರೆ ಯಾವ ಟೈಮಲ್ಲೂ ನಮ್ಮನ್ನ ಯಾರಿಗೂ ಕಾಣಿಸಲ್ಲ. ಆದ್ರೆ ಮುಳಿಯ ನನ್ನನ್ನ ಜನರು ನನ್ನ ಸಿನಿಮಾ ಇದ್ದಾಗ್ಲು ಇಲ್ದೆ ಇದ್ದಾಗ್ಲು, ಥಿಯೇಟರ್ ಅಲ್ಲಿ ಓಡ್ತಾ ಇದ್ದಾಗ್ಲು ಇಲ್ದೆ ಇದ್ದಾಗ್ಲು ನಾನು ಮಾಡ್ತಾನೆ ಇತ್ತು. ಸೊ ಅದಕ್ಕೆ ನಾನು ಯಾವಾಗ್ಲೂ ನನ್ನ ಜೀವನ ಇಡೀ ಚಿರುನುಡಿ ಆಗಿರ್ತೀನಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಮುಳಿಯ. ಇನ್ನೊಂದು ವಿಚಾರ ಏನಂದ್ರೆ, ನನಗೆ ಮುಳಿಯ ನನ್ನ ಸಂಬಂಧ ಬಂದು ಒಂದು ಫ್ಯಾಮಿಲಿ ತರ. ನಾನು ಯಾವತ್ತೂ ಅಷ್ಟೇ ಮುಳಿಯ ಅನ್ನೋದು ಒಂದು ಬ್ರ್ಯಾಂಡ್, ಇದಕ್ಕೆ ನಾನು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇಲ್ಲ ಒಂದು ಫೇಸ್ ಆಗಿ ಬಂದಿದ್ದೀನಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಾನು ಮೊದಲನೇ ದಿನ ಶೂಟಿಂಗಿಗೆ ಬಂದಾಗಲಿಂದ ನಾನು ನಿಮ್ಮ ಮನೆಯಲ್ಲೇ ಊಟ ಮಾಡ್ತಾ ಇದ್ದೀನಿ, ಇವಾಗಿನವರೆಗೂ ಅದೇ ಸಂಬಂಧ ಇದೆ. ಸೊ ನನಗೆ ಅದು ಎಲ್ಲೋ ಒಂದು ಕಡೆ ಮುಳಿಯ ಇಸ್ ಲೈಕ್ ಮೈ ಫ್ಯಾಮಿಲಿ. ಇಲ್ಲಿ ನೆರೆದಿರುವಂಥ ಎಲ್ಲ ಜನ ಮಡಿಕೇರಿಯಲ್ಲಿ, ಬೆಂಗಳೂರಲ್ಲಿ, ಗೋಣಿಕೊಪ್ಪಲಲ್ಲಿ ಎಲ್ಲಾ ಕಡೆ ನಿಮ್ಗೆ ಮುಳಿಯ, ಪುತ್ತೂರಲ್ಲಿ ಎಲ್ಲಾ ಕಡೆ ಮುಳಿಯ ಅನ್ನೋದು ಒಂದು ಬ್ರ್ಯಾಂಡ್. ಮುಳಿಯಾದ ಜುವೆಲ್ರಿ ತುಂಬಾ ಚೆನ್ನಾಗಿರುತ್ತೆ, ಮುಳಿಯಾದ ಮೇಕಿಂಗ್ ತುಂಬಾ ಚೆನ್ನಾಗಿರುತ್ತೆ, ಡಿಸೈನ್ ಚೆನ್ನಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತೇ ಇದೆ. ನಾನೇನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ. ಆದ್ರೆ ಇವತ್ತು ನಾವು ಸಿಲ್ವರ್ ಜುವೆಲ್ರಿ ಕೂಡ ಲಾಂಚ್ ಮಾಡಿದ್ವಿ. ಸಾಕಷ್ಟು ಜನರಿಗೆ ಜುವೆಲ್ಲೂ ಸಿಗಲ್ಲ ಅಂತ ನನಗೆ ಅನ್ಸುತ್ತೆ, ಅಷ್ಟು ಒಂದು ವೆರೈಟಿ ಜುವೆಲ್ಲರ್ ಸಿಗುತ್ತೆ. ಆಮೇಲೆ ಕೊಡವ ನಮ್ಮ ಟ್ರೆಡಿಷನಲ್ ಜುವೆಲ್ರಿ ಆಗಿರ್ಲಿ, ಪರ್ದಾಗ ಆಗಿರ್ಲಿ, ಜೋಮಾಲೆ ಆಗಿರ್ಲಿ, ಇದ್ರಲ್ಲಿ ಬರುವಂತ ವೆರೈಟೀಸ್ ಆಗಲಿ, ಪೀಚೆ ಕತ್ತಿ ಆಗಿರ್ಲಿ. ಐ ಮಿಸ್ ಮೈ ಡ್ಯಾಡ್, ಬಟ್ ನಮ್ಮ ತಂದೆ ಅವ್ರಿಗೆ ನಾನು ಪೀಚೆ ಕತ್ತಿ ಇಲ್ಲೇ ಮಾಡ್ಕೊಂಡು ಹೋಗಿದ್ದೆ. ವೆರಿ ಬ್ಯೂಟಿಫುಲ್ ಡಿಸೈನ್, ವೆರಿ ವೆರಿ ನೈಸ್. ಬಹುಶಃ ಅವರಿಗೆ ಉತ್ಪ್ರೇಕ್ಷೆಯಿಂದ ಬಹುಶಃ ಮಾತುಗಳು ಅಲ್ಲಿಗೆ ಉದ್ವೇಗದಿಂದ ಮಾತುಗಳು ಕಟ್ಟುವುದು ಅಂತ ಹೇಳ್ತಾರೆ, ಆ ತರ ಆಯ್ತು ಅಂತ ಅನಿಸಿ. ಬಂಪರ್ ಬಹುಮಾನವಾಗಿ ಎಕ್ಸ್ಪ್ರೆಸ್ಸೋ ಕಾರು, ಹಾಗೆ ಸ್ಕೂಟರ್ಗಳು, ಹಾಗೆ ಟಿವಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್ ಮುಂತಾದ 75 ಬಹುಮಾನಗಳು ಒಂದು ಶೋರೂಮ್ನಲ್ಲಿ, ಹಾಗೆ ಒಟ್ಟು ಸೇರಿ 375 ಬಹುಮಾನಗಳನ್ನು ಮುಳಿಯದಲ್ಲಿ ನೀವು ವಿನ್ ಆಗುವ ಒಂದು ಅವಕಾಶವನ್ನು ಈ ಸಂದರ್ಭದಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಶಾಸಕರು. ಇಲ್ಲಿ ಭೋಜನ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ದಯವಿಟ್ಟು ವ್ಯವಸ್ಥೆಯನ್ನು ಇದೇ ಭಾಗದಲ್ಲಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಸಹಕರಿಸಬೇಕು ಕೇಳಿಕೊಳ್ತಾರೆ. ಏನ್ ಮಾಡಿದ್ರು ಸಣ್ಣದಾಗಿ ತಗೊಂಡಿದ್ದೀವಿ.